ಹಿಮಾಚಲ್ ಪ್ರದೇಶದ ಒಂದು ಚಿಕ್ಕ ಊರಲ್ಲಿ ಅರ್ಜುನ್ ಹೆಸರಿನ ಒಬ್ಬ ಹುಡುಗ ಇರ್ತಿದ್ದ. ಅರ್ಜುನ್ ಒಬ್ಬ ಸರಳ ಸ್ವಭಾವದ ನಿಯತ್ತಿನ ಹುಡುಗ ಆಗಿದ್ದ. ಅವನು ಊರಲ್ಲಿ ಒಂದು ಚಿಕ್ಕ ಅಂಗಡಿ ಮಾಡಿಕೊಂಡು ಅವನು ಅಲ್ಲಿ ಪಾನ್ ಬೀಡ ಮಾರ್ತಾ ಇದ್ದ. ಏನೇ ಹೇಳು ಅರ್ಜುನ್, ನಿನ್ನ ಸಿಹಿಯಾದ ಪಾನು ಕೇವಲ ನಮ್ಮೂರಲ್ಲಷ್ಟೇ ಅಲ್ಲ, ಬದಲಿಗೆ ಬೇರೆ ಊರುಗಳಲ್ಲೂ ಪ್ರಸಿದ್ಧವಾಗಿದೆ. ಇದೆಲ್ಲ ಅವ್ರ ದೊಡ್ಡತನ ಮುಖ್ಯಸ್ಥರೇ. ಅದಲ್ದೆ ನಾನಂತೂ ಮಾಮೂಲಿಯಾಗೆ ಪಾನ್ ಮಾಡ್ತೀನಿ. ಆದ್ರೆ ನಾನ್ ನಂಬಿರೋದೇನು ಅಂದ್ರೆ, ನನಗಿಂತ ಒಳ್ಳೆ ಸಿಹಿಯಾದ ಪಾನ್ನ ಸುಖಿಯಾ ತಾತ ಮಾಡ್ತಾರೆ. ಅಯ್ಯೋ ಇಲ್ಲ ಅರ್ಜುನ್, ಅದು ನಿನ್ನ ದೊಡ್ಡತನ. ನನಗೆ ವಿಶ್ವಾಸ ಇದೆ ನೀನು ಒಂದಲ್ಲ ಒಂದಿನ ಹೆಸರು ಮಾಡ್ತೀಯ ಅಂತ. ಹಾಗೇನಿಲ್ಲ ಮುಖ್ಯಸ್ಥರೇ, ನೀವೆಲ್ಲಾದ್ರೂ ಕೇಳಿದಿರಾ ಪಾನ್ ಮಾಡೋದು ಉದ್ಧಾರ ಆಗಿದ್ದಾನೆ ಅಂತ? ಸರಿ ಇಲ್ಲಿ ಕೇಳು, ಸಂಜೆ ಸಿಟಿಯಿಂದ ನಮ್ಮ ಮನೆಗೆ ಅತಿಥಿಗಳು ಬರ್ತಾ ಇದಾರೆ, ಅವ್ರು ಇಲ್ಲಿ ಬರ್ತಾರೆ. ನಿನ್ನ ಸಿಹಿಯಾದ ಪಾನ್ ಬಗ್ಗೆ ಅವ್ರ ಹತ್ರ ತುಂಬಾನೇ ಹೋಗ್ಲಿದ್ದೀನಿ, ನೀನ್ ಅವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊ, ಸರಿನಾ? ಖಂಡಿತ ಮುಖ್ಯಸ್ಥರೆ, ಹಾಗೆ ಆಗ್ಲಿ. ನೀವು ಟೆನ್ಷನ್ ಮಾಡ್ಕೊಳ್ದೆ ಅವ್ರನ್ನ ಇಲ್ಲಿಗೆ ಸಂಜೆ ಕರ್ಕೊಂಡು ಬನ್ನಿ. ನಾನ್ ಕೈಯಾರೆ ಮಾಡಿರುವಂತ ಪಾನ್ನ ಅವ್ರ ಜೀವನದಲ್ಲೇ ಮರೆಯಕ್ಕಾಗಲ್ಲ. ಸಂಜೆ ಮುಖ್ಯಸ್ಥ ಇಬ್ರು ವ್ಯಕ್ತಿಗಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ. ಅರ್ಜುನ್, ಇವರೇ ನನ್ನ ಸಿಟಿಯಿಂದ ಬಂದಿರೋ ಅತಿಥಿಗಳು. ಅರ್ಜುನ್ ಅವರಿಬ್ಬರಿಗೂ ಎರಡು ಸ್ವೀಟ್ ಬೀಡ ಮಾಡಿ ಕೊಡ್ತಾನೆ. ಆಗ ಅವರಿಬ್ರು ಆ ಸ್ವೀಟ್ ಬೀಡಗಳನ್ನ ತಿಂತ ಇದ್ದ ಹಾಗೆ ಅವ್ರ ನಾಲ್ಗೆ ಕತ್ತರಿಸ ಹೋಗತ್ತೆ. ಏನಾಯ್ತು, ಅರ್ಜುನ್ ಮಾಡಿರೋ ಪಾನ್ ಅಂತೂ ತುಂಬಾ ಪ್ರಸಿದ್ಧವಾಗಿದೆ, ನೀವ್ ಈ ರೀತಿ ಯಾಕೆ ಮುಖ ಮಾಡ್ಕೊಂಡು ನಿಂತಿದ್ದೀರಾ? ಏನ್ ಮುಖ್ಯಸ್ಥರೇ, ನೀವ್ ಹೇಳಿದ್ರೆ ನಿಮ್ಮ ಊರಿನ ಈ ಹುಡುಗ ತುಂಬಾನೇ ಚೆನ್ನಾಗಿ ಪಾನ್ ಮಾಡ್ತಾನೆ ಅಂತ. ಮುಖ್ಯಸ್ಥ ಕೋಪ ಮಾಡಿಕೊಂಡು ಅರ್ಜುನ್ಗೆ ಹೇಳ್ತಾನೆ, ಇದೇನ್ ಮಾಡಿದ್ಯಾ ಅರ್ಜುನ್, ಇವ್ರಗಳ ಮುಂದೆ ನನ್ನ ಅವಮಾನ ಮಾಡಬೇಕು ಅನ್ಕೊಂಡಿದ್ಯಾ? ಇಲ್ಲ ಮುಖ್ಯಸ್ಥರೇ, ನಾನು ಸಿಹಿಯಾದ ಪಾನ್ ಮಾಡಿದ್ದೆ, ಆದ್ರೆ ನನಗೆ ಗೊತ್ತಾಗ್ತಿಲ್ಲ ನನ್ನಿಂದ ಈ ತಪ್ಪು ಹೇಗಾಯ್ತು ಅಂತ. ಸಾಕು ಸಾಕು ಸಾಕು, ಸಾಕು ನಿಲ್ಸು, ನಾನು ಇಲ್ಲಿ ಬರಲೇ ಬರ್ದಾಗಿತ್ತು, ನೀವಿಬ್ರು ನನ್ನ ಜೊತೆ ಬನ್ನಿ. ಮುಖ್ಯಸ್ಥ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸಂಜೆ ಅರ್ಜುನ್ ತನ್ನ ಅಂಗಡಿಯನ್ನ ಮುಚ್ಚಿ ಮನೆಗೆ ಹೋಗ್ತಾನೆ. ಆಗ ನಾನ್ ನಿನಗೆ ಎಷ್ಟು ಸಲ ಹೇಳಿದೀನಿ ಅಂಗಡಿನ ಇಷ್ಟು ಬೇಗ ಮುಚ್ಚಬೇಡ ಅಂತ. ನೀವ್ ಎಂತ ಮಾತಾಡ್ತಿದೀರ ಅಪ್ಪಾಜಿ, ರಾತ್ರಿ 11 ಗಂಟೆ ಆಗಿದೆ, ನಿಮ್ಗೇನ್ ಅನ್ಸುತ್ತೆ ನಾನ್ ರಾತ್ರಿ ಪೂರ್ತಿ ಅಂಗಡಿ ಓಪನ್ ಮಾಡ್ಕೊಂಡೇ ಇರ್ಬೇಕಾ? ನಾನು ಒಬ್ಬ ಮನುಷ್ಯ, ನನಗೂ ಸುಸ್ತಾಗುತ್ತೆ. ಹಾ ಹಾ, ನನಗ್ ಗೊತ್ತಿದೆ ನೀನ್ ಎಷ್ಟು ಕಷ್ಟ ಪಡ್ತೀಯಾ ಅಂತ. ಅಲ್ಲ ನಿನ್ಗೆ ಬೇರೆ ಏನ್ ಕೆಲ್ಸ ಇದೆ? ದಿನ ಪೂರ್ತಿ ಅಂಗಡಿಯಲ್ಲಿ ಕೂತು ಕೂತು ಪಾನ್ ಮಾರೋದು ಅಷ್ಟೇ ತಾನೇ? ಕೊಡು ಈಗ, ತಿಂಗಳು ಪೂರ್ತಿ ಎಷ್ಟು ದುಡಿಮೆ ಆಗಿದ್ಯೋ ಅದನ್ನೆಲ್ಲ ನನ್ ಕೈ ಕೊಡು. ಅರ್ಜುನ್ 10,000 ರೂಪಾಯಿನ ತನ್ನ ತಂದೆ ಕೈಗೆ ಕೊಡ್ತಾನೆ. ಅಪ್ಪಾಜಿ, ಈ ತಿಂಗಳ ದುಡಿಮೆ 10,000 ಅಷ್ಟೇ ಆಗಿರೋದು. ನಿನಗ್ ಚೆನ್ನಾಗಿ ಗೊತ್ತಿದೆ ಅರ್ಜುನ್, ಸುಳ್ಳು ಅಂದ್ರೆ ನನಗಾಗಲ್ಲ ಅಂತ. ಹೋದ ತಿಂಗಳು ನೀನ್ ನನಗೆ 12,000 ರೂಪಾಯಿ ಕೊಟ್ಟಿದ್ದೆ, ನೀನ್ ಕೊಡೋ ದುಡ್ಡು ಪ್ರತಿ ತಿಂಗಳು ಕಡಿಮೆ ಆಗ್ತಾನೆ ಇದೆ. ನೆನ್ಪಿಟ್ಕೋ, ಮುಂದಿನ ತಿಂಗಳು 10,000 ರೂಪಾಯಿಗಿಂತ 1 ರೂಪಾಯಿ ಏನಾದ್ರೂ ಕಡಿಮೆ ಕೊಟ್ರೆ ನೀನು ಆಗ ನಿನ್ನ ಮನೆಯಿಂದ ಒದ್ದು ಹೊರಗಡೆ ಹಾಕ್ಬೇಕಾಗತ್ತೆ. ಆಗ ಅಲ್ಲಿಗೆ ಅರ್ಜುನ್ನ ಮಲತಾಯಿ ಮಗಳು ದಿವ್ಯಾ ಅಲ್ಲಿಗೆ ಬರ್ತಾಳೆ. ಸಾಕ್ ಸುಮ್ನೀರಿ ಅಪ್ಪ, ನಿಮ್ಗೆ ಸ್ವಲ್ಪ ಕೂಡ ನಾಚಿಕೆ ಆಗಲ್ವಾ ನಿಮ್ ಮಗನ್ ಜೊತೆ ಈ ತರ ನಡ್ಕೊಳ್ಳೋದಕ್ಕೆ? ಅಣ್ಣ ಬೆಳಗ್ಗೆಯಿಂದ ಸಂಜೆವರೆಗೂ ಪಾಪ ಎಷ್ಟೊಂದ್ ಕಷ್ಟ ಪಡ್ತಾನೆ, ಮತ್ತೆ ಅವ್ನ್ ದುಡ್ದಿದ್ದು ಒಂದೊಂದ್ ರೂಪಾಯಿ ಕೂಡ ನಿಮ್ ಕೈಗೆ ತಂದು ಕೊಡ್ತಾನೆ. ಇಷ್ಟೆಲ್ಲ ಆದ್ರೂ ನಿಮ್ ದುಡ್ಡಿನ ದಾಹ ಮಾತ್ರ ಕಡಿಮೆನೆ ಆಗಿಲ್ಲ. ನೀನ್ ಬಾಯಿ ಮುಚ್ಕೊಂಡಿರೋ ದಿವ್ಯಾ, ನಿನ್ ಗೊತ್ತಿರ್ಬೇಕಲ್ಲ ಇವನು ನಿನ್ನ ಮಲತಾಯಿ ಮಗ ಅಂತ. ಹಾ ಗೊತ್ತಿದೆ, ಅವನು ನನ್ನ ಮಲತಾಯಿ ಮಗ ಅಂತ. ಆದ್ರೆ ನಿಮಗ್ ಗೊತ್ತಿಲ್ಲ ಅನ್ಸತ್ತೆ, ಅಣ್ಣ ಅಣ್ಣನೇ ಆಗಿರ್ತಾನೆ. ಅವನು ಸ್ವಂತದವನಾದ್ರೂ ಮಲತಾಯಿ ಮಗ ಆದ್ರು ಅಲ್ಲ, ಯಾವ ಸ್ವಂತ ಮಕ್ಕಳು ಕೂಡ ಇಷ್ಟೊಂದ್ ಮಾಡೋದಿಲ್ಲ, ಅಣ್ಣ ನಿಮ್ಗೋಸ್ಕರ ಮಾಡ್ತಿದ್ದಾನೆ. ತಮ್ಮ ಮಗಳ ಮಾತನ್ನ ಕೇಳಿ ನಿರಂಜನ್ ದಾಸ್ ಅಲ್ಲಿಂದ ಹೊರಟೋಗ್ತಾರೆ. ನೀನ್ ಅಪ್ಪಾಜಿ ಹತ್ರ ಆತರ ಮಾತಾಡಬಾರ್ದಾಗಿತ್ತು ದಿವ್ಯಾ. ಮತ್ತೆ ಅಪ್ಪ ನಿಮ್ ಹತ್ರ ಕೆಟ್ಟದಾಗಿ ನಡ್ಕೋತಾ ಇರ್ತಾರಲ್ಲ, ಅದು ಸರಿನಾ ಹೇಳಿ? ಈಗ ನೀವ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ನಾನ್ ನಿಮ್ಗೆ ಊಟ ತರ್ತೀನಿ. ಮಾರನೇ ದಿನ ಅರ್ಜುನ್ ತನ್ನ ಅಂಗಡಿಯನ್ನ ತಲುಪ್ತಾನೆ. ಆಗ ಅವನು ಅಲ್ಲಿಗೆ ಹೋಗಿ ನೋಡ್ತಾನೆ, ಅಂಗಡಿ ಎಲ್ಲ ಮುರಿದು ಬಿದ್ದಿರತ್ತೆ. ಮತ್ತೆ ಅಲ್ಲಿ ಮುಖ್ಯಸ್ಥ ಕೆಲವು ವ್ಯಕ್ತಿಗಳ ಜೊತೆ ಅಲ್ಲಿ ನಿಂತಿರ್ತಾನೆ. ಮತ್ತೆ ಅವನು ಮೋಹನ್ ನ ಕೋಪದಿಂದ ನೋಡ್ತಾ ಇರ್ತಾನೆ. ಇದ್ ನೀವೇನ್ ಮಾಡಿದೀರಾ, ನನ್ನ ಅಂಗಡಿ ಯಾಕೆ ಹೊಡೆದಾಕಿದ್ರಿ? ನೀನ್ ನನ್ನ ಅತಿಥಿಗಳ ಮುಂದೆ ನನ್ನ ಅವಮಾನ ಮಾಡಿದ್ಯಲ್ಲ, ಅದಕ್ಕೆ ಸೇಡ್ ತೀರಿಸ್ಕೊಳ್ಳೇಬೇಕಾಗಿತ್ತು. ನಾನ್ ಬೇಕಂತ ಅಷ್ಟೊಂದ್ ಸುಣ್ಣ ಪಾನಲ್ ಹಾಕಿಲ್ಲ ಮುಖ್ಯಸ್ಥರೇ. ಓ ಹೌದಾ, ಹಾಗಿದ್ರೆ ಆ ಸುಣ್ಣ ಅದ್ರ ಪಡಗ ಜಾಸ್ತಿ ಆಗೋಯ್ತಾ? ತುಂಬಾ ಒಳ್ಳೆ ಒಂಥರ ಆಡ್ಬೇಡ ಅರ್ಜುನ್, ನನಗೆಲ್ಲ ಗೊತ್ತಿದೆ ಇದು ನಿನ್ನ ಕುತಂತ್ರ ಅಂತ.
ನನ್ನ ಅವಮಾನ ಮಾಡ್ಸಕ್ಕೆ. ಅದ್ರ ಬದಲಿಗೆ ನೀವ್ ನನ್ನ ಬೈಬೋದಾಗಿತ್ತು, ಹೊಡಿಬೋದಾಗಿತ್ತು, ನನ್ನ ಅಂಗಡಿ ಯಾಕೆ ಹೊಡೆದಾಕ್ಬೇಕಾಗಿತ್ತು? ನೀನು ಅವ್ಯವಹಾರದಿಂದ ಅಂಗಡಿ ನಡೆಸ್ತಾ ಇದ್ಯಾ, ಅದಕ್ಕೆ ನಾನಿದನ್ನ ಹೊಡೆದಾಕ್ಡೆ. ನೀನೀಗ ಹೋಗ್ಬಿಟ್ಟು ಪೊಲೀಸರ ಹತ್ರ ಕಂಪ್ಲೇಂಟ್ ಕೂಡ ಕೊಡಕ್ಕಾಗಲ್ಲ. ಅದು ಅಲ್ಲದೆ ನಿನ್ ಅಂಗಡಿಲಿ ಏನ್ ತಾನೆ ಇಟ್ಟು ಬರೀ ಪಾನ್ ತಾನೆ? ಮುಖ್ಯಸ್ಥರೆ, ನನಗೆ ಏನ್ ಮಾಡ್ಲಿ? ನಿಮ್ಗೆ ಗೊತ್ತೇ ಇದೆ, ನಮ್ಮ ಅಪ್ಪಾಜಿಗೆ ಪ್ರತಿ ತಿಂಗಳು ನಾನು ದುಡ್ದಿರೋ ದುಡಿಮೆ ಕೊಡ್ಲೇಬೇಕಾಗುತ್ತೆ. ಒಂದ್ ವೇಳೆ ನಾನು ಸಮಯಕ್ಕೆ ಸರಿಯಾಗಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆಗ ಅವ್ರು ನನ್ನ ಒದ್ದು ಮನೆಯಿಂದ ಆಚೆ ಹಾಕ್ತಾರೆ. ಹಾಗಿದ್ರೆ ನೀನೊಂದು ಕೆಲಸ ಮಾಡು ಅರ್ಜುನ್, ನಿನ್ ಪಾನ್ ಬುಟ್ಟಿನ ಇಟ್ಕೋ, ಮತ್ತೆ ಮನೆ ಮನೆ ಹೋಗ್ಬಿಟ್ಟು ಪಾನ್ ಮಾರು. ಪಾಪ ಅರ್ಜುನ್ ಬಿಕ್ಕಿ ಬಿಕ್ಕಿ ಅಳೋಕ್ ಶುರು ಮಾಡ್ತಾನೆ. ಆದ್ರೆ ಅವನ್ಗೆ ಈಗ ಮನೆ ಮನೆಗೂ ಹೋಗಿ ಬೀಡ ಮಾರೋದನ್ನ ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ. ಅದಾದ್ಮೇಲೆ ಅರ್ಜುನ್ ಬುಟ್ಟಿ ತಗೊಂಡು ಮನೆ ಮನೆಗೂ ಹೋಗಿ ಎಲೆ ಮಾರೋಕ್ ಶುರು ಮಾಡ್ತಾನೆ. ಸಂಜೆ ಆಗ್ತಿದ್ದ ಹಾಗೆ ಅವನ್ ಎಷ್ಟು ಸುಸ್ತಾಗ್ತಿದ್ದ ಅಂದ್ರೆ ಅವನ್ಗೇನು ಗಮನನೇ ಇರ್ತಿರ್ಲಿಲ್ಲ. ಒಂದಿನ ಹೀಗಾಗತ್ತೆ, ಅರ್ಜುನ್ ಎಲೆನ ಮಾರಿ ಸಂಜೆ ಮನೆಗ್ ಹೋಗ್ತಾ ಇರ್ತಾನೆ. ಆಗ ಒಬ್ಬ ವಯಸ್ಸಾಗಿರೋ ಮುದುಕ ರಸ್ತೆಯಲ್ಲಿ ಅಳ್ತಾ ನಿಂತಿರ್ತಾನೆ. ಏನಾಯ್ತು ತಾತ, ಯಾಕೆ ಅಳ್ತಾ ಇದ್ದೀರಾ? ಮಗ್ನೆ, ನನ್ನ ಹೆಂಡತಿ ಆರೋಗ್ಯ ಸರಿ ಇಲ್ಲ, ನನ್ನ ಹತ್ರ ಅಷ್ಟು ಹಣ ಕೂಡ ಇಲ್ಲ ಅವಳ ಚಿಕಿತ್ಸೆ ಮಾಡಿಸೋದಕ್ಕೆ. ಡಾಕ್ಟರ್ ಅಂತೂ ಆದಷ್ಟು ಬೇಗ ಅವಳನ್ನ ಅಡ್ಮಿಟ್ ಮಾಡಕ್ ಹೇಳಿದ್ದಾರೆ. ನಿಮ್ಗೆ ಎಷ್ಟು ದುಡ್ಡು ಬೇಕಾಗತ್ತೆ ತಾತ? ನನಗೆ 10,000 ರೂಪಾಯಿ ಬೇಕೇ ಬೇಕಾಗತ್ತೆ. ಒಂದ್ ವೇಳೆ ಅಷ್ಟು ದುಡ್ಡು ನನಗೆ ಎಲ್ಲಿಂದಾದ್ರೂ ಸಿಕ್ಕಿದ್ರೆ ನನ್ನ ಹೆಂಡತಿ ಜೀವ ಉಳಿಯುತ್ತೆ. ಅರ್ಜುನ್ ತನ್ನ ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಾನೆ. ಯಾಕೆ ಅಂದ್ರೆ ಅವನ ಹತ್ರ 10,000 ರೂಪಾಯಿ ಇರತ್ತೆ. ವಯಸ್ಸಾದ ವ್ಯಕ್ತಿ ಅರ್ಜುನ್ ಮಾತನ್ನ ಕೇಳಿ ಖುಷಿ ಆಗ್ತಾನೆ. ಇದ್ ತಗೊಳ್ಳಿ ತಾತ, 10,000 ರೂಪಾಯಿ ನೀವ್ ಇಟ್ಕೊಳ್ಳಿ. ಇದ್ ತಗೊಂಡೋಗಿ ನಿಮ್ ಹೆಂಡತಿಗೆ ಒಳ್ಳೆ ಚಿಕಿತ್ಸೆ ಕೊಡ್ಸಿ. ಮಗ್ನೆ, ನನಗಂತೂ ಸಂತಾನ ಇಲ್ಲ, ಆದ್ರೆ ಊರಿನ ಬೆಟ್ಟದ ಹತ್ರ ನಂದೊಂದು ಜಮೀನು ಇದೆ, ನೀನ್ ಬೇಕಿದ್ರೆ ಅದರಲ್ಲಿ ವ್ಯವಸಾಯ ಮಾಡಬಹುದು. ಅಲ್ಲ ತಾತ, ನಿಮ್ ಹತ್ರ ಜಮೀನ್ ಇದ್ಮೇಲೆ ಯಾಕ್ ನೀವ್ ಅದನ್ನ ಮಾರ್ಬಿಟ್ಟು ನಿಮ್ ಹೆಂಡತಿಗೆ ಚಿಕಿತ್ಸೆ ಕೊಡ್ಸಲಿಲ್ಲ? ಅಷ್ಟು ಸುಲಭವಾಗಿ ಯಾರು ಅದನ್ನ ಖರೀದಿ ಮಾಡಲ್ಲ ಮಗನೆ. ಆದ್ರೆ ತಾತ, ನಾನು ಆ ಜಮೀನಲ್ಲಿ ಏನು ವ್ಯವಸಾಯ ಮಾಡ್ಲಿ? ನೀನ್ ಪಾನ್ ಮಾಡ್ತೀಯ ತಾನೇ, ನೀನ್ ಯಾಕ್ ವೀಳ್ಯದೆಲೆಯ ವ್ಯವಸಾಯ ಮಾಡಬಾರ್ದು? ಇದನ್ನ ಹೇಳಿ ಆ ವ್ಯಕ್ತಿ ಎಲೆಯನ್ನ ಅರ್ಜುನ್ಗೆ ಕೊಡ್ತಾನೆ. ಮತ್ತೆ ತುಂಬಾ ರಹಸ್ಯದ ರೀತಿಯಲ್ಲಿ ಹೇಳ್ತಾನೆ, ಇದು ಸಾಧಾರಣವಾದ ವೀಳ್ಯದೆಲೆ ಅಲ್ಲ, ಬದ್ಲಿಗೆ ಒಂದು ಜಾದುವಿನ ವೀಳ್ಯದೆಲೆ. ಎಷ್ಟೋ ವರ್ಷದ ಹಿಂದೆ ಈ ವೀಳ್ಯದೆಲೆನ ನನಗೆ ಯಾರೋ ಒಬ್ರು ಕೊಟ್ಟಿದ್ರು. ಇವತ್ತು ನಿನಗೆ ಈ ವೀಳ್ಯದೆಲೆನ ವರದಾನವಾಗಿ ಕೊಡ್ತಾ ಇದ್ದೀನಿ. ನೀನು ಈ ವೀಳ್ಯದೆಲೆನ ನೆಲದಲ್ಲಿ ಹೂತಾಕಿದ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ಇಡೀ ಜಮೀನ್ ಪೂರ್ತಿ ಪಾನ್ ಹಡ್ಕೊಳ್ಳುತ್ತೆ. ಆದ್ರೆ ನೆನ್ಪಿರ್ಲಿ, ದುರಾಸೆಗ್ ಬೀಳ್ಬೇಡ, ಮತ್ತೆ ಜಾಸ್ತಿ ಪಾನ್ ವ್ಯವಸಾಯ ಮಾಡ್ಬೇಡ. ಈ ಮಾತನ್ನ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಅರ್ಜುನ್ ತನ್ನ ಮನೆಗೆ ವಾಪಸ್ ಬರ್ತಾನೆ. ಲೂಟೆಲ್ಲಿದ ಅರ್ಜುನ್? ದುಡ್ಡಿಲ್ಲ ಅಪ್ಪಾಜಿ, ನಾನ್ ನಿಮ್ಗೆ ಮುಂದಿನ ತಿಂಗಳು 20,000 ರೂಪಾಯಿ ಕೊಡ್ತೀನಿ. ಸರಿ ನೆನ್ಪಿಡ್ಕೋ, ಒಂದ್ ವೇಳೆ ಮುಂದಿನ ತಿಂಗಳು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಈ ಮನೆ ಬಾಗ್ಲು ನಿಮ್ಗೆ ಶಾಶ್ವತವಾಗಿ ಮುಚ್ಚೋಗ್ಬಿಡುತ್ತೆ, ನೆನ್ಪಿರ್ಲಿ. ಅರ್ಜುನ್ ತನ್ನ ತಂದೆ ಮಾತನ್ನ ಗಮನಿಸೋದೇ ಇಲ್ಲ. ಮಾರನೇ ದಿನ ಅರ್ಜುನ್ ಆ ವ್ಯಕ್ತಿ ಹೇಳಿದ ಪ್ರಕಾರನೇ ತನ್ನ ಜಮೀನ್ ಹತ್ರಕ್ಕೆ ಬರ್ತಾನೆ. ಮತ್ತೆ ಆ ವ್ಯಕ್ತಿ ಕೊಟ್ಟಿದ್ದ ಆ ಎಲೆಯನ್ನ ಜಮೀನ್ ಒಳಗೆ ಹೂಳ್ತಾನೆ. ಮತ್ತೆ ಆ ಜಾಗಕ್ಕೆ ಅವನು ನೀರ್ ಹಾಕ್ತಾ ಇದ್ದ ಹಾಗೆ ನೋಡ್ ನೋಡ್ತಿದ್ದ ಹಾಗೆ ಜಮೀನ್ನ ಎಲ್ಲಾ ಕಡೆನಲ್ಲೂ ಚಿಕ್ಕ ಚಿಕ್ಕ ಎಲೆಗಳು ಬೆಳೆಯುತ್ತೆ. ಅರ್ಜುನ್ ಆ ಎಲೆಯನ್ನ ಕಿತ್ತು ನೋಡ್ತಾನೆ. ತಾತ ಹೇಳ್ದಂಗೆ ಚಮತ್ಕಾರನೇ ಆಗೋಯ್ತು, ಇನ್ನು ಆ ದಿನ ದೂರ ಇಲ್ಲ. ನೋಡ್ತಾ ನೋಡ್ತಾ ಇದ್ದಾಗೆ ನಾನು ತುಂಬಾ ಧನವಂತನಾಗ್ತೀನಿ, ಮತ್ ನನ್ ತಂಗಿ ಮದ್ವೆನ ಧೂಮ್ ಧಾಮ್ ಅಂತ ಮಾಡ್ತೀನಿ. ಆವತ್ತಿಂದ ಅರ್ಜುನ್ ಎಲೆಯನ್ನ ಬೆಳ್ಸೋಕ್ ಶುರು ಮಾಡ್ತಾನೆ. ಆಗ ಅರ್ಜುನ್ನ ಅದೃಷ್ಟಾನೇ ಬದ್ಲಾಗತ್ತೆ. ಮುಂದಿನ ತಿಂಗಳು ಅರ್ಜುನ್ ಪೂರ್ತಿ 30,000 ತನ್ನ ತಂದೆ ಕೈಗೆ ಕೊಡ್ತಾನೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ಇವನ ಹತ್ರ 30,000 ರೂಪಾಯಿ ಎಲ್ಲಿಂದ ಬಂತು? ನಾನ್ ಕೇಳ್ಪಟ್ಟಿರೋ ಹಾಗೆ ಇವನ್ ಅಂಗಡಿ ಮುಖ್ಯಸ್ಥರು ಹೊಡೆದಾಕಿದಾರೆ ಅಂತ. ಖಂಡಿತ ಇದ್ರಲ್ಲಿ ಏನೋ ವಿಷಯ ಇರ್ಬೇಕು, ಅದೇನಂತ ನಾನು ಕಂಡುಹಿಡಿಯಲೇಬೇಕು. ಇವನ್ ಇಷ್ಟೊಂದು ದುಡ್ಡು ಎಲ್ಲಿಂದ ತರ್ತಾ ಇದಾನೆ ಅಂತ. ಅದಾದ ನಂತರ ಅರ್ಜುನ್ನ ಮಲತಂದೆ ಅರ್ಜುನ್ನ ಫಾಲೋ ಮಾಡ್ತಾ ಬರ್ತಾರೆ. ಮತ್ತೆ ಒಂದಿನ ಅವರು ಅರ್ಜುನ್ನ ವ್ಯವಸಾಯ ಮಾಡಿರೋದನ್ನ ನೋಡ್ತಾರೆ. ಮತ್ತೆ ಅವರು ಖುಷಿಯಿಂದ ಅರ್ಜುನ್ಗೆ ಹೇಳ್ತಾರೆ, ಓ ಹೀಗ ಹಾಗಿದ್ರೆ ಎಲ್ಲದಕ್ಕೂ ಕಾರಣ ಇದೇನೆ, ನಿನ್ನಂತ ಮೂರ್ಖ ವ್ಯಕ್ತಿನ ನಾನು ಯಾವತ್ತೂ ಕೂಡ ನೋಡೇ ಇಲ್ಲ.
ಅಲ್ಲ, ನಿನ್ನ ಹತ್ರ ಜಾದುವಿನ ವೀಳ್ಯದೆಲೆ ಇದೆ ಅಂದ್ಮೇಲೆ ಇದರಿಂದ ನೀನು ತುಂಬಾ ವ್ಯವಸಾಯ ಮಾಡ್ಬೋದಲ್ಲ, ಮತ್ತೆ ತುಂಬಾ ಪಾನ್ ಕೂಡ ಮಾಡ್ಬೋದಲ್ಲ. ಯಾಕೆ ಇಷ್ಟ ಕಡಿಮೆ ವ್ಯವಸಾಯ ಮಾಡ್ತಿದ್ಯ ನೀನು? ಇಲ್ಲ ಅಪ್ಪಾಜಿ, ನಾನ್ ದುರಾಸೆಗೆ ಬೀಳಲ್ಲ. ಕೊಡು ಆ ವೀಳ್ಯದೆಲ್ಲ ನನ್ ಕೈ ಕೊಡು, ವ್ಯವಸಾಯ ನಾನ್ ಮಾಡ್ತೀನಿ, ಮತ್ತೆ ನೀನು ಹೋಗಿ ಮನೇಲಿ ಕುತ್ಕೋ. ಅಪ್ಪಾಜಿ, ನಾನ್ ಹೇಳ್ತಿರೋದ್ನ ಅರ್ಥ ಮಾಡ್ಕೊಳ್ಳಿ. ದುರಾಸೆಯಿಂದ ಮನುಷ್ಯ ಕುರುಡನಾಗ್ತಾನೆ. ಜಾಸ್ತಿ ಪಾನ್ ವ್ಯವಸಾಯ ಮಾಡ್ಬೇಡ ಅಂತ ನನಗೆ ಹೇಳಿದ್ದಾರೆ. ನಿನಗೆ ಚೆನ್ನಾಗಿ ಗೊತ್ತಿದೆ ಅರ್ಜುನ್, ನಾನು ಈ ಪ್ರಪಂಚದಲ್ಲಿ ಯಾರನ್ನಾದ್ರೂ ಪ್ರೀತಿ ಮಾಡಿದೀನಿ ಅಂದ್ರೆ ಅದು ಕೇವಲ ಹಣನ ಮಾತ್ರ. ಒಂದ್ ವೇಳೆ ನೀನು ಆ ವೀಳ್ಯದೆಲೆನ ಒಳ್ಳೆ ದಾರಿಲಿ ನನ್ನ ಕೈ ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಾತ್ರ ಮನೆಯಿಂದ ಹೊರಗಡೆ ಹಾಕಲ್ಲ, ಜೊತೆಗೆ ನಿನ್ ತಂಗಿನ ಕೂಡ ಒದ್ದು ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ಇಷ್ಟ ಇಲ್ಲದೆ ಇದ್ರೂ ಕೂಡ ಅರ್ಜುನ್ ಆ ಒಂದು ಎಲೆನ ಕಿತ್ತು ತನ್ನ ತಂದೆ ಕೈಗೆ ಕೊಡ್ತಾನೆ. ಮೂರ್ಖ ಶಿಖಾಮಣಿ, ನಾನೆಲ್ಲ ಪಾನ ಬೆಳೆದು ಮಾರ್ಬಿಡ್ತೀನಿ, ಮತ್ತೆ ನೋಡ್ತಾ ನೋಡ್ತಾ ನನ್ನ ಮನೆ ಬಂಗಲೆಯಾಗಿ ಪರಿವರ್ತನೆ ಆಗುತ್ತೆ. ಆದ್ರೆ ಇದಕ್ಕೆ ಉಲ್ಟಾನೆ ಆಗತ್ತೆ. ನೋಡ್ ನೋಡ್ತಾ ಇದ್ದ ಹಾಗೆ ಆ ಸಿಹಿ ಎಲೆಗಳನ್ನ ಯಾರೆಲ್ಲ ತಿಂತಾರೋ ಅವರೆಲ್ಲ ಹುಷಾರ್ ತಪ್ತಾರೆ. ಸ್ವಲ್ಪ ಸಮಯದ ನಂತರ ಊರಿನ ಮುಖ್ಯಸ್ಥ ಎಲ್ಲರನ್ನ ಕರ್ಕೊಂಡು ನಿರಂಜನ್ ದಾಸ್ ಮನೆಗೆ ಬರ್ತಾರೆ. ನಿರಂಜನ್ ದಾಸ್, ನಿನ್ನ ಪಾನ್ ಯಾರ್ಯಾರು ತಿಂದಿದಾರೋ ಅವರೆಲ್ಲ ಹುಷಾರ್ ತಪ್ಪಿದ್ದಾರೆ. ನನ್ ಮಾತ್ ಮೇಲೆ ನಂಬಿಕೆ ಇಡಿ, ನಾನು ಆ ಸಿಹಿಯಾದ ಪಾನ್ ಒಳಗಡೆ ಏನೂ ಕೂಡ ಬೆರೆಸಿಲ್ಲ. ಆದ್ರೆ ಜನ ಯಾಕೆ ಹುಷಾರ್ ತಪ್ಪಿದ್ದಾರೆ ಗೊತ್ತಾಗ್ತಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ನಿನ್ನಿಂದ ಅವ್ರು ಹೀಗಾಗಿದ್ದಾರೆ. ನೀನ್ ಅವ್ರನ್ನ ಸರಿ ಮಾಡ್ಬೇಕು, ಇಲ್ಲ ಅಂದ್ರೆ ನಾನ್ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ, ಮತ್ ಜೈಲ್ಗೆ ಹೋಗ್ಬಿಟ್ಟು ಕಂಬಿ ಎಣಿಸ್ಬೇಕಾಗುತ್ತೆ. ಮುಖ್ಯಸ್ಥರೆ, ನಮ್ಮ ಅಪ್ಪನ ಕಡೆಯಿಂದ ನಾನ್ ಸಭೆ ಕೇಳ್ತೀನಿ, ನಾನ್ ನಿಮಗ್ ಮಾತ್ ಕೊಡ್ತೀನಿ. ಯಾರೆಲ್ಲ ಹುಷಾರ್ ತಪ್ಪಿದಾರೋ ಅವ್ರು ಸರಿಯಾಗೋದಕ್ಕೆ ನಾನು ಪೂರ್ತಿ ಪ್ರಯತ್ನ ಪಡ್ತೀನಿ, ನನಗ್ ಸ್ವಲ್ಪ ಸಮಯ ಕೊಡಿ. ಮುಖ್ಯಸ್ಥ ಅಲ್ಲಿಂದ ಹೊರಟೋಗ್ತಾರೆ. ನನ್ನ ಕ್ಷಮಿಸ್ಬಿಡು ಮಗ್ನೆ, ದುರಾಸೆಯಿಂದ ನಾನು ಕುರುಡನಾಗ್ಬಿಟ್ಟೆ. ನನ್ಗೆ ಏನರ್ಥ ಆಗಿದೆ ಅಂದ್ರೆ ಹೆಚ್ಚಿನ ದುರಾಸೆ ಮನುಷ್ಯನ ಹಾಳು ಮಾಡುತ್ತೆ ಹೊರತು ಒಳ್ಳೇದನ್ನಂತೂ ಯಾವತ್ತೂ ಮಾಡಲ್ಲ. ಚಿಂತೆ ಮಾಡ್ಬೇಡಿ ಅಪ್ಪಾಜಿ, ನಿಮ್ಗೀಗ ಅರ್ಥ ಆಯ್ತಲ್ಲ, ನನಗಂತೂ ಅಷ್ಟೇ ಸಾಕು. ಅದಾದ್ಮೇಲೆ ಅರ್ಜುನ್ ಆ ವಯಸ್ಸಾದ ವ್ಯಕ್ತಿಯನ್ನ ಹುಡುಕ್ತಿರ್ತಾನೆ, ಮತ್ತೆ ಅವನ ಹುಡುಕಾಟ ವ್ಯರ್ಥ ಆಗೋದಿಲ್ಲ. ನಾನು ನಿನಗೆ ಮೊದ್ಲೇ ಹೇಳಿದ್ದೆ, ಜಾಸ್ತಿ ದುರಾಸೆಗೆ ಬೀಳ್ಬೇಡ ಅಂತ. ತಾತ, ದುರಾಸೆ ನಾನ್ ಪಟ್ಟಿದ್ದಲ್ಲ, ನಮ್ಮ ಅಪ್ಪಾಜಿ ಪಟ್ಟಿದ್ದು, ಮತ್ತೆ ಅದರ ಶಿಕ್ಷೆ ಕೂಡ ಅನುಭವಿಸಿದ್ದಾರೆ. ಬೇರೆ ಯಾರೇ ಆಗಿದ್ರು ನಾನು ಅವ್ರಿಗೆ ಸಹಾಯ ಮಾಡ್ತಿರ್ಲಿಲ್ಲ. ಆದ್ರೆ ನೀನು ತುಂಬಾ ಒಳ್ಳೆ ಸ್ವಭಾವದ ವ್ಯಕ್ತಿಯಾಗಿದೀಯ. ನಿಮ್ಮ ತಂದೆ ನಿನ್ನ ಮೇಲೆ ಇಷ್ಟು ಶೋಷಣೆ ಮಾಡಿದ್ಮೇಲೂ ಕೂಡ ನೀನು ಅವರಿಗೆ ಸಹಾಯ ಮಾಡಕ್ ಹೊರಟಿದ್ಯಲ್ಲ. ಸರಿ ಕೇಳು, ನೀನೀಗ ಜಾದುವಿನ ವೀಳ್ಯದೆಲೆಯಿಂದ ಯಾವ್ದೇ ಪಾನ್ ಬೆಳೆದ್ರು ಕೂಡ ಅದರಲ್ಲಿ ಬೆಳೆದಿರೋ ಒಂದು ಪಾನ್ ನೀನು ರುಬ್ಬು ಬಿಡು, ಮತ್ತೆ ಆ ಲೇಪನವನ್ನ ಎಲ್ಲಾ ಪಾನ್ಗೂ ಹಾಕು. ಆಗ ಎಲ್ಲಾ ಪಾನು ಔಷಧಿಯಾಗಿ ಪರಿವರ್ತನೆ ಆಗುತ್ತೆ, ಮತ್ತೆ ಎಷ್ಟು ಜನ ಹುಷಾರ್ ತಪ್ಪಿದಾರೋ ಅವರೆಲ್ಲರೂ ಸರಿ ಹೋಗ್ತಾರೆ. ಅರ್ಜುನ್ ಅದೇ ಪ್ರಕಾರ ಮಾಡ್ತಾನೆ. ಅವನು ಗಿಡ ಮೂಲಿಕೆಯನ್ನ ತಯಾರಿಸ್ತಾನೆ, ಮತ್ತೆ ತಾನ್ ಬೆಳೆಸಿರೋ ಎಲೆನಲ್ಲಿ ತನ್ನ ಗಿಡ ಮೂಲಿಕೆಯನ್ನ ಸೇರಿಸ್ತಾನೆ. ಅದಾದ್ಮೇಲೆ ಯಾರೆಲ್ಲ ಆ ಎಲೆನ ತಿಂದಿರ್ತಾರೋ ಅವರೆಲ್ಲರೂ ಆರೋಗ್ಯವಂತರಾಗ್ತಾರೆ. ಮತ್ತೆ ನೋಡ್ ನೋಡ್ತಾ ಇದ್ದ ಹಾಗೆ ಅರ್ಜುನ್ ಬೆಳೆಸಿರೋ ಎಲ್ಲಾ ಎಲೆಗಳು ಬೇರೆ ಊರಲ್ಲಿ ಕೂಡ ಪ್ರಸಿದ್ಧಿ ಹೊಂದತ್ತೆ. ಶವಿಸ್ಬಿಡು ಅರ್ಜುನ್, ನಾನ್ ನಿನ್ನ ಹತ್ರ ತುಂಬಾನೇ ಕೆಟ್ಟದಾಗ ನಡ್ಕೊಂಡ್ಬಿಟ್ಟೆ, ಆದ್ರೆ ನಿನ್ನಿಂದಾಗಿ ಇವತ್ತು ಈ ಊರಿನ ಹೆಸರು ಎಷ್ಟೊಂದು ಪ್ರಸಿದ್ಧವಾಗಿದೆ. ಬೇಡ ಮುಖ್ಯಸ್ಥರೇ, ಕ್ಷಮೆ ಕೇಳುವಂತ ಅವಶ್ಯಕತೆನೇ ಇಲ್ಲ. ನಾವೆಲ್ಲರೂ ಒಂದೇ ಊರಿನವರು, ಅಣ್ಣ ತಮ್ಮಂದಿರ್ತಾರ, ಮತ್ತೆ ಅಣ್ಣ ತಮ್ಮಂದ್ರಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗ್ತಾನೆ ಇರುತ್ತೆ. ಅರ್ಜುನ್ ಮಾತನ್ನ ಕೇಳಿ ಮುಖ್ಯಸ್ಥ ಮುಗುಳ್ನಗ್ತಾ ಇರ್ತಾರೆ. ಸ್ವಲ್ಪ ದಿನ ಆಗ್ತಿದ್ದ ಹಾಗೆ ಅರ್ಜುನ್ ತನ್ನ ತಂಗಿ ಮದುವೆಯನ್ನ ತುಂಬಾ ಜೋರಾಗಿ ಮಾಡ್ತಾನೆ. ಮತ್ತೀಗ ಅರ್ಜುನ್ ನ ತಂದೆ ಅವನನ್ನ ಸ್ವಂತ ಮಗನ್ಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಮತ್ತೆ ಅರ್ಜುನ್ ಈವತ್ ಕೂಡ ಜಾದು ಎಲೆಗಳನ್ನ ಬೆಳೆಸ್ತಾ ಇದ್ದಾನೆ.